ಸರ್ಕಾರ ಸರ್ ಈಗ ಪಿ ಎಫ್ ಐ ಎಸ್ ಟಿ ಪೈ ಬ್ಯಾಂಕ್ ಸಂಬಂಧಪಟ್ಟ ಜನರಿಗೆ ಏನೋ ಪ್ರೋಸೆಸ್ ಶುರುವಾಗಿದೆ ಅಂತ ಬಟ್ ಅದೇ ನಿಮ್ಮ ಸರ್ಕಾರದಲ್ಲಿ ಆಗುತ್ತೆ ಸರ್ ಅಂದ್ರೆ ಕೇವಲ ಏನೋ ಕಣ್ಣೋರ್ಸ ತಂತ್ರ ಕಣ್ಣೋರ್ಸುವಂಥ ತಂತ್ರ ಮಾಡುವಂಥ ಯಾವ ಅವಶ್ಯಕತೆಯೂ ಈ ಸರ್ಕಾರಕ್ಕಿಲ್ಲ, ಇವತ್ತಿನ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಇಲ್ಲ. ಯಾಕಂದರೆ ನಮಗೆ ದೇಶ ಮೊದಲು ಅಂತ, ದೇಶದ ನೆಮ್ಮದಿ ಮೊದಲು, ದೇಶದ ಏಕತೆ ಮತ್ತು ಸಮಗ್ರತೆ ಇದಕ್ಕೆ ಆದ್ಯತೆ ನಮ್ಮದು. ಆದ್ದರಿಂದ ಯಾವ ಸಂಘಟನೆಯನ್ನು ಯಾವ ಸಂದರ್ಭದಲ್ಲಿ ನಿಷೇಧ ಮಾಡಬೇಕು ಅದನ್ನ ಸೆಂಟ್ರಲ್ ಗವರ್ಮೆಂಟ್ ನಿರ್ಧಾರ ತಗೊಳತ್ತೆ ಮಾಡುತ್ತೆ. ಕೇಂದ್ರಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ನಮ್ಮ ಸರ್ಕಾರದ ಕಡೆಯಿಂದ ಕೊಡ್ತಾ ಇದ್ದೀವಿ. ಇವತ್ತು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಪಿ ಎಫ್ ಐಯು ಇಂಥ ಒಂದು ಮತೀಯ ಸಂಘಟನೆಗಳು ಯಾವುದಿದ್ದಾವೆ, ಇವರು ಹಿಂದೆ ಮಾಡಿದಂಥ ಎಲ್ಲ ಅಪರಾಧನೂ ಕ್ಷಮಿಸಿ ನೂರಾರು ಜನರನ್ನು ಜನರ ಕೇಸನ್ನು ವಾಪಸ್ ತಗೊಂಡ್ರು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ. ಅದರ ಪರಿಣಾಮ ನಾವೀಗ ಅನುಭವಿಸ್ತಾ ಇದ್ದೀವಿ. ಹಿಜಾಬ್ನಲ್ಲಿರ್ಬೋದು, ಬೇರೆ ಬೇರೆ ಪ್ರಕರಣಗಳಲ್ಲಿರ್ಬೋದು, ಒಂದು ಕ್ಷೋಭೆ ನಿರ್ಮಾಣ ಮಾಡುವಂಥ ಕೆಲಸ ಕೆಲವು ಸಂಘಟನೆಗಳ ಕಡೆಯಿಂದ ನಡೀತಾ ಇದೆ. ನಾವು ಬಿಗಿಯಾದಂಥ ಕ್ರಮ ತಗೊಳ್ತೀವಿ. ಆಗ್ತಾ ಇದೆಯಲ್ಲ, ಆಗ್ತಾ ಇದೆಯಲ್ಲ ನೋಡಿ, ಯಾವುದೇ ಪ್ರಕರಣದಲ್ಲಿ ಇಷ್ಟು ದೊಡ್ಡ ಬಂಧನಗಳು ಆಗಿರಲಿಲ್ಲ, ಅಮೂಲಾಗ್ರವಾದಂಥ ಎನ್ಕ್ವೈರಿಗಳು ಆಗಿರಲಿಲ್ಲ. ನಮ್ಮ ಸರ್ಕಾರದಲ್ಲಿ ಆಗ್ತಾ ಇದೆ. ನೀವೆಲ್ಲ ಪ್ರಕರಣ ತಗೊಳ್ಳಿ, ಇತ್ತೀಚೆಗೆ ತಗೊಂಡಂಥ ಆದಂಥ ಎಲ್ಲ ಪ್ರಕರಣಗಳಲ್ಲೂ ನಾವು ಮುಟ್ಟಿ ಬಿಡಲಿಲ್ಲ, ಅವ್ರನ್ನ ಅಮೂಲಾಗ್ರವಾಗಿ ಪರಿಶೋಧನೆ ಮಾಡಿದ್ದೀವಿ. ಇದು ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಇರ್ಬೋದು, ಎಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಇದ್ದರೆ ಇದಾಗ್ತಿತ್ತಾ ಇದು ಈ ರೀತಿ? ಯಾರು ಕಾನೂನು ಕ್ರಮ ಕೈಗೆ ತಗೊಂಡಿದ್ದಾರೆ? ಯಾ ಬಿಡೋ ಪ್ರಶ್ನೆನೇ ಇಲ್ಲ. ಯಾಕಂದರೆ ಇಲ್ಲೊಂದು ಸರ್ಕಾರ ಇದೆ, ಇಲ್ಲೊಂದು ಪೊಲೀಸ್ ಇಲಾಖೆ ಇದೆ, ಅದಿಲ್ಲ ಅದು ಸತ್ತಿದೆ ಅಂತೇಳಿ ಹೇಳಿ ಯೋಚನೆ ಮಾಡೋರಿಗೆ ಅದು ಬದುಕಿದೆ ಅಂತ ತೋರಿಸ್ತಾರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.